ಪ್ರಿಯ ವೀಕ್ಷಕರೇ ನಮಸ್ಕಾರ, ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು, ಸರ್ಕಾರದಿಂದ ಪಶು ಆಂಬುಲೆನ್ಸ್ ಸೇವೆ ಆರಂಭವಾಗಿದೆ. ಹೌದು, ನಿಮ್ಮ ಮನೆ ಬಾಗಿಲಿಗೆ ಆಂಬುಲೆನ್ಸ್ ಸೇವೆ ಬರಲಿದೆ. ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನು ಮುಂದೆ ಕರ್ನಾಟಕದ ರೈತರು ನಿಮ್ಮ ಪಶುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಡಿದರೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಹೌದು, ಈಗ ಸರ್ಕಾರದ ಪಶು ವೈದ್ಯರು ಆಂಬುಲೆನ್ಸ್ ಸಮೇತ ನಿಮ್ಮ ಮನೆಗೆ ಬರಲಿದ್ದಾರೆ. ಹೌದು, ಇಲ್ಲಿದೆ ಕರ್ನಾಟಕ ರಾಜ್ಯದ ಎಲ್ಲಾ ರೈತ ಬಾಂಧವರಿಗೆ ಗುಡ್ ನ್ಯೂಸ್. ಹೌದು, ಕರ್ನಾಟಕ ಸರ್ಕಾರದಿಂದ ಪಶು ಆಂಬುಲೆನ್ಸ್ ಸೇವೆಯನ್ನು ಆರಂಭಿಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದ್ದು, ಇದೇ ಮೇ 7ರಂದು ಚಾಲನೆಯನ್ನು ಕೂಡ ನೀಡಲಾಗುವುದು. ಶುಕ್ರವಾರದಂದು ವಿಧಾನಸೌಧದಲ್ಲಿ ಸಂಚಾರಿ ಪಶು ಆಂಬುಲೆನ್ಸ್ ಅನ್ನ ಪರೀಕ್ಷಿಸಿದ ಬಳಿಕ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ. ಮೇ 7ರಂದು ಕೇಂದ್ರ ಪಶು ಸಂಗೋಪನಾ ಸಚಿವ ಪುರುಷೋತ್ತಮ ರೂಪಾಲ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಆಂಬುಲೆನ್ಸ್ ಗಳಿಗೆ ಚಾಲನೆ ನೀಡಲಿದ್ದಾರೆ. ಕೃಷಿ ಕ್ಷೇತ್ರವು ಈಗಾಗಲೇ ಬಹಳಷ್ಟು ಸಮಸ್ಯೆಗಳ ನಡುವೆಯೂ ನಮಗೆಲ್ಲ ಅನ್ನ ನೀಡುತ್ತಿದೆ. ಹೌದು, ಇಂತಹ ಅನ್ನದಾತರ ಅಳಲಿಗೆ ಸರ್ಕಾರ ಹೀಗೆ ಸಿಹಿ ಸುದ್ದಿ ಮೂಲಕ ಸ್ಪಂದನೆ ನೀಡುತ್ತಿರುವುದು ನಿಜಕ್ಕೂ ಸಂತಸದ ಸುದ್ದಿವಾಗಿದೆ. ಇದರಿಂದ ಜಾನುವಾರುಗಳನ್ನ ಸಾಕುತ್ತಿರುವ ರೈತರಿಗೆ ಅನುಕೂಲವಾಗಲಿದೆ. ರೈತರು ಕೃಷಿಯೊಂದಿಗೆ ಉಪಕಸಬಾಗಿ ನಡೆಸುವ ಪಶು ಸಾಕಾಣಿಕೆ, ದನಕರು ಸಾಕಾಣಿಕೆ, ಕುರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಮೀನು ಸಾಕಾಣಿಕೆ ಹಾಗೂ ಇಂತಹ ಸಮಯದಲ್ಲಿ ರೋಗ ರುಜಿನಗಳು ಬಂದು ಭಯಗೊಳಿಸುವುದು ನೋಡಿದ್ದೇವೆ. ಹೌದು, ಈಗ ಇಂತಹ ಸಮಸ್ಯೆಗಳಿಗೆ ಇನ್ನು ಶೀಘ್ರವಾಗಿ ರೈತರು ಪರಿಹಾರ ಅಥವಾ ಚಿಕಿತ್ಸೆಯನ್ನು ಕೊಡಿಸಬಹುದು. ಈ ಯೋಜನೆಯಲ್ಲಿ ಈ ರೀತಿ ಸೌಲಭ್ಯಗಳಿವೆ. ತುರ್ತು ಸಮಯದಲ್ಲಿ ಈ ಆಂಬುಲೆನ್ಸ್ ಗಳು ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಈ ಮೂಲಕ ರೈತರ ಮನೆ ಬಾಗಿಲಿಗೆ ಪಶು ಆಸ್ಪತ್ರೆ ಬರಲಿದೆ. ಇದರಿಂದ ಪಶು ಸಂಗೋಪನೆ ಮಾಡುವವರಿಗೆ ಬಹಳ ಅನುಕೂಲವಾಗಲಿದೆ. ಹೌದು, ಒಟ್ಟು 275 ಪಶು ಆಂಬುಲೆನ್ಸ್ ಗಳನ್ನ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದ್ದು, ಈ ಪೈಕಿ ಮೇ 7ರಂದು 70 ಆಂಬುಲೆನ್ಸ್ ಗಳನ್ನ ಜಾನುವಾರುಗಳ ಸೇವೆಗೆ ಲೋಕಾರ್ಪಣೆ ಮಾಡಲಿದ್ದಾರೆ. ಇದರಿಂದ ಜಾನುವಾರುಗಳನ್ನ ಸಾಕುತ್ತಿರುವ ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ.